ನೀವು ಮನೆನೋ ಡಿಫರೆಂಟ್ ಆಗಿ ಕಟ್ಟಿಕೊಂಡಿದ್ರಿ ಯಾವ ತರ ಇದು ಸರ್ ನಮಗೆ ಹಳ್ಳಿ ವಾತಾವರಣದಲ್ಲಿ ಹಳ್ಳಿ ತರನೇ ಇರಬೇಕು ಅಂತ ಆಸೆ ನಮಗೆ ಒಂದು ಚೂರು ಇದು ಕೆಲವು ಕಬ್ಬಣ ಜಾಸ್ತಿನೇ ಯೂಸ್ ಮಾಡಿಲ್ಲ ಬರಿ ಐದು ಕಿಟಕಿಗಳು ಕಬ್ಬಣ ಬಿಟ್ರೆ ಬಾಕಿದೆಲ್ಲ ಪೂರ್ತಿ ಮರನೇ ಎಲ್ಲ ಬೇವಿನ ಮರ ಕಡಿಸಿ ಇಲ್ಲೇ ತಗೊಂಡು ಅದನ್ನ ಕುಯಿಸಿ ಪೀಸ್ ಪಟ್ಟಿ ಮಾಡಿಸಿ ಹಂಚ ತಂದು ಹಂಚಿನ ಮನೆ ತರ ಮಾಡ್ಕೊಂಡ್ವಿ ನಾವು ಬಂದು ಇಲ್ಲೇ ಆರಾಮಾಗಿ ಇರ್ತೀವಿ ಆಮೇಲೆ ರೆಡ್ ಆಕ್ಸೈಡ್ ನೆಲ ಈ ಟೈಲ್ಸ್ ಗಿಲ್ಸ್ ಅವೆಲ್ಲ ಏನು ಹಾಕೋ ತರ ಇಲ್ಲ ಹಳೆ ಕಾಲದಲ್ಲಿ ಹಳ್ಳಿ ಮನೆ ಹೇಗಿತ್ತು ಹಂಗ ಮಾಡಬೇಕು ಅಂತ ಕಾನ್ಸೆಪ್ಟ್ ಇತ್ತು ಸರ್ ಅದು ಚಿಕ್ಕದಾಗಿ ತರ ಮಾಡ್ಕೊಂಡಿದ್ವಿ ಯಾರು ಬಂದ್ರೆ ಕೂತ್ಕೊಂಡಿ ನೋಡಿ ಅಲ್ಲಿ ಕೂತಿದ್ದಾರೆ ನೂರಾರು ಜನ ಬರ್ತಾರೆ ಕೂತ್ಕೋತಾರೆ ಹೋಗ್ತಾರೆ ಮಾತಾಡ್ತಾರೆ ಹಳ್ಳಿ ಕಟ್ಟೆ ತರ ಚೆನ್ನಾಗಿರುತ್ತೆ ಒಳಗಡೆ ಕಟ್ಟಿದೀವಿ ಮನೆನ ಒಳಗಡೆ ಬನ್ನಿ ನಮಗೊಂದು 10 ಲಕ್ಷ ತನಕ ಖರ್ಚಾಗಿದೆ ಸರ್ ತುಂಬ ಡೌನ್ ಅಲ್ಲಿ ಇತ್ತು ಇದು ಹೈಟ್ ಮಾಡಿ ಎಲ್ಲ ಮರನೇ ಯೂಸ್ ಮಾಡಿದೀವಿ ಸರ್ ಪೂರ್ತಿ ಮರಗಳು ನೋಡಿ ತೊಲೆಗಳು ಹಳೆ ಕಾಲದಲ್ಲಿ ಹಳ್ಳಿ ಮನೆಗಳಲ್ಲಿ ತೊಲೆ ಮನೆ ಅದು ಇದು ಅಂತ ಕಟ್ಟಿಸ್ತಾ ಇದ್ರು ಅದೇ ತರ ಮಾಡಿದೀವಿ ಒಂದು ದೇವರ ಮನೆ ಮಾಡಿದೀವಿ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಅನ್ನು ಮಾಡ್ಕೊಂಡಿದ್ದೀವಿ ಇಲ್ಲಿ ದೇವರ ಮನೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಇದೊಂದು ಬೆಡ್ರೂಮ್ ತರ ಮಾಡಿದೀವಿ ಸರ್ ಇಷ್ಟು ನಾವು ಬಂದಾಗ ಇಲ್ಲಿ ಉಳ್ಕೋತೀವಿ ಬೆಡ್ರೂಮ್ ತಾನೆ ಇದು ತಣ್ಣ ಗಾಳಿ ಬರುತ್ತೆ ಸರ್ ಎಲ್ಲ ಮರನೇ ಹಾಕಿದೀವಿ ಆ ಸಂಧಿ ಒಳಗಡೆ ತಣ್ಣಗಿರ ಗಾಳಿ ಬರುತ್ತೆ ಚೆನ್ನಾಗಿರುತ್ತೆ ತಾರಸಿ ಮನೆ ಒಳಗಡೆ ನಿಮಗೆ ಬರೋದಿಲ್ಲ ಕಿಟಕಿ ತೆಗೆದ್ಬಿಟ್ಟು ಮಲ್ಕೊಂಡು ಹಳೆ ಕಾಲದ ಥರ ಇರಬೇಕು ಅಂತ ನಮಗೊಂದು ಆಸೆ ಸರ್ ಹಳೆ ಕಾಲದ ಥರ ಇರಬೇಕು ನಾವೆಲ್ಲ ನಮ್ಮ ತಂದೆ ತಾಯಿ ಜೊತೆ ಇದ್ದಾಗಲೆಲ್ಲ ಇದೇ ಥರ ಮನೆಗಳೇ ಇದ್ದಿದ್ದು ಮೈಸೂರಲ್ಲೂ ಮನೆ ಇದೆ ಅದು ಈ ಥರ ಕಟ್ಟಬೇಕು ಅಂತ ಆಸೆ ನಮ್ಮ ಮಕ್ಕಳೆಲ್ಲ ಇದೇ ಥರ ಇರಲಿಯಪ್ಪ ಅಂತ ಅಂದರು ಅವ್ರಿಗೂ ತುಂಬ ಇಷ್ಟ ಆಯಿತು ಅಡುಗೆ ಮನೆಯೂ ಮಾಡ್ಕೊಂಡಿದ್ವಿ ಇಲ್ಲೇ ವಾರದಲ್ಲಿ ಇಲ್ಲಿ ಎಷ್ಟು ಸತಿ ಬರ್ತಿರ್ತೀರಾ ವಾರದಲ್ಲಿ 4 ಸಾರಿ ಬರ್ತೀನಿ ಸರ್ ಇಲ್ಲಿ ನಿಮ್ಮ ಫಾರ್ಮ್ ಹೌಸಲ್ಲಿ ಏನೇನಿದೆ ಸರ್ ಓವರಲ್ಲಿ ಸರ್ ಓವರಲ್ಲಿಗೆ ಏನಂದರೆ ಹಸುಗಳು ನೋಡಿ ಇದೊಂದು ನಾಟಿ ಹಸು ಇನ್ನು ಒಂದು ಸಾರಿ ಕರು ಹಾಕಿದೆ ಮುಗಿತು ಈಗ ತೆನೆ ಆಗಿದೆ ಇದೊಂದು ಇಲಾಯ್ತಿ ಹಸು ಅಂತ ಇದು ತೆನೆ ಆಗಿದೆ ಈಗ ನೋಡ್ಕೋತಾ ಇದೀವಿ ಇದೆಲ್ಲ ಇದೊಂದು 8 ಲೀಟ್ರ್ ಹಾಲು ಕೊಡುತ್ತೆ ಸರ್ ಒಂದು ಟೈಮ್ಗೆ 8ರಿಂದ 10 ಲೀಟ್ರ್ ಹಾಲು ಕೊಡುತ್ತೆ ಅದು ಅಷ್ಟು ಕೊಡಲ್ಲ ಅದು ನಮ್ಮ ಮನೆಗೆ ಯೂಸ್ ಮಾಡ್ಕೋತೀವಿ ಇದಕ್ಕೆ ಇವೆಲ್ಲ ಕರುಗಳು ಅದು ಇದ್ರ ಕರುಗಳು ಆ ಹಸುನ ಕರು ಇದು ಈ ಹಸುನ ಕರು ಇದು ಈ ತಿರ್ಗಾ ಇದು ಮತ್ತು ತಿರ್ಗಾ ತೆನೆ ಆಗಿದೆ ಇದು ಇದು 3 ವರ್ಷ ಆಗಿದೆ ಅದಕ್ಕೆ ಹಾಂ ಸರ್ ತೆಂಗು ಹಾಂ ಹೋರಿನೂ ಸಾಕಿದ್ದೀವಿ ಹಾಂ ಬನ್ನಿ ಸರ್ ನೋಡ್ರೆ ಈ ಕಡೆ ಬನ್ನಿ ಪ್ಯೂರ್ ಹೆಚ್ ಎಫ್ ಕ್ರಾಸಿಂಗ್ಗೋಸ್ಕರ ಬೇರೆದು ಬರ್ತವೆ ಬೇರೆದೇ ಬರೋದೆ ಜಾಸ್ತಿ ಡೈಲಿ 2-3 ಬರುತ್ತೆ ಸರ್ ಹಾಂ ಸೀಸನ್ ಇದ್ದಂಗೆ ಒಂದೊಂದ್ಸಾರಿ ಬರುತ್ತೆ ತಿಂಗಳಲ್ಲಿ ಒಂದು 20-25 ಹಸುಗಳಂತೂ ಬರುತ್ತೆ ಹಾಂ 200 ರುಪೀಸ್ ಮಾಡ್ತೀವಿ ಆ ದುಡ್ಡಲ್ಲೇ ಪೂರ್ತಿ ಇವನಿಗೆ ಅದ್ರ ತಿಂಡಿ ಗಿಂಡಿ ಎಲ್ಲ ಅವನಿಗೆ ಹಾಕ್ಬಿಡ್ತೀವಿ ವಾಪಸ್ ಇಲ್ಲೇ 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 ಇದ್ದಿದ್ದೆ ನಾವು ಒಬ್ಬರ ಹತ್ರ ರೈತರ ಹತ್ರ ಅದು ಸಾಯೋ ಥರ ಇತ್ತು ನಾವು ಎತ್ಕೊಂಬಂದು ಅದಕ್ಕೆ ಔಷಧಿ ಗಿಷ್ಟಿ ಎಲ್ಲ ಮಾಡಿ ಟ್ರೀಟ್ಮೆಂಟ್ ಮಾಡಿಸಿ ಒಂದು ವರ್ಷ ಭಾಳ ಹುಷಾರಿರಲಿಲ್ಲ ಆಮೇಲೆ ಮಾಡಿ ರೆಡಿ ಮಾಡಿ ಈ ಥರ ಮಾಡಿದ್ವಿ ಅವನು ಕರುಗಳೆಲ್ಲ ಚೆನ್ನಾಗಿ ಬೀಳ್ತಿದಾವ ಹಾಂ ಚೆನ್ನಾಗಿ ಬೀಳ್ತಿದೆ ಯಾರು ಏನು ಕಂಪ್ಲೇಂಟ್ ಇಲ್ಲ ಇದುವರೆಗೂ ಹಾಂ ಚೆನ್ನಾಗಿ ಬರ್ತಾ ಇದೆ ಇದು 2 ಹಲ್ಲಾಗಿದೆ ಹಾಂ 2 ಹಲ್ಲಾಗಿದೆ ಸರ್ ಇನ್ನು ತೆಂಗು ಹಾಕ್ಕೊಂಡಿದ್ದೀವಿ ನಮ್ಮ ಮನೆಗೋಸ್ಕರ ಒಂದೊಂದು ಅಷ್ಟೇ ಸರ್ ತೆಂಗು ಜಾಸ್ತಿ ಇದೆ ಒಂದು 100 ಗಿಡ ಇದೆ ಮತ್ತು ಮಾವಿನ ಗಿಡ ಹೆರಳೆಕಾಯಿ ಗಿಡ ನಾವು ಅಡುಗೆಯವರಾದ್ರಿಂದ ಈ ಕರಿಬೇವಿನ ಗಿಡಗಳು ಜಾಸ್ತಿ ಹಾಕ್ಕೊಂಡಿದ್ವಿ ನಿಂಬೆ ಗಿಡ ಔಷಧಿ ಗಿಡಗಳು ಏನೇನು ಬೇಕೋ ಅದು ಇದೆಲ್ಲ ಇದ್ರದ್ದು ಯಾವುದಪ್ಪ ಇದು ಗಜನಿಂಬೆ ಹಣ್ಣು ಅಂತ ಅಂದ್ಬಿಟ್ಟು ಗಜನಿಂಬೆ ಗಿಡ ಸರ್ ಅದು ಸಪೋಟ ಆ ಕಡೆ ನೀನು ದೇವ್ರ ದೀಪಕ್ಕೆ ಬೇಕಾಗುತ್ತಂತ ಹೂಗಳು ಇಲ್ಲಿ ಹಲಸಿನ ಗಿಡ ಇದು 3-5 ವರ್ಷಕ್ಕೆ ಬಿಡುತ್ತೆ ಕಾಯಿನ ಇಲ್ಲಿ ಬಿಟ್ಟಿದೆ ಅದು ಹಣ್ಣೆಲ್ಲ ನಾವು ತಿಂದಾಯ್ತು ಸರ್ ಆಗಲೇ ಚೆನ್ನಾಗಿದೆ ಹಾಂ ತುಳಸಿ ಕಟ್ಟೆ ಪೂಜೆ ಮಾಡೋಕ್ಕೆ ಅಂತ ನಮಗೇನು ಬೇಕೋ ನಮ್ಗೆ ಅನುಕೂಲಕ್ಕೆ ಸಂಪಾದನೆ ಮಾಡುವಂಥದ್ದು ಏನಿಲ್ಲ ಸರ್ ನಮ್ಗೆ ಅನುಕೂಲಕ್ಕೆ ಹಾಂ ನಮ್ಮ ಮನೆಗೆ ನಮಗೆ ಬೇಜಾರಾದಾಗ ಪರಮಸ್ಸು ಬಂದು ಆರಾಮಾಗಿ ನೆಮ್ಮದಿಯಾಗಿ ಇದ್ಬಿಟ್ಟು ಹೋಗ್ತೀವಿ ನಮಗೆ ಸ್ವರ್ಗ ಅಂದ್ರೆ ಇಲ್ಲೇ ಅಲ್ಲಿಲ್ಲ ಹಾಂ ಇಲ್ಲಿ ಮಾವಿನ ಗಿಡ ಇದು ಸರ್ 2 ಎಕರೆ ಇದೆ ಹಾಂ ಹಾಂ ಅದು ಕಿತ್ತಲೆ ಗಿಡ ಇದು ನಿಂಬೆ ಗಿಡ ಇದು ಕರಿಬೇವು ಅದು ಸಪೋಟ ಇದೆಲ್ಲ ಸಪೋಟ ಗಿಡಗಳು ಸರ್ ಹಾಂ ಇದೆಲ್ಲ ಮನೆ ಮಟ್ಟಿಗೆ ನಮ್ಮ ಮನೆಗೆ ಸೊಪ್ಪುಗಳು ಏನು ಬೇಕೋ ಅದು ಬೇಕೆಲ್ಲ ನಾವು ಇಲ್ಲಿಂದನೇ ತೊಗೊಂಡೋಗ್ತೀವಿ ನಮ್ಮ ಮನೆ ಯೂಸ್ಗೆಲ್ಲ ಅದೇ ಮಾಡ್ಕೋತೀವಿ ಹಲಸಿನಕಾಯಿ ಹಲಸಿನ ಹಣ್ಣು ಇದು ಪುತ್ತೂರ್ದು ಸರ್ ಇದು ಇದು ಹಾಂ ತುಂಬ ಹಾಂ ಇದು ಚೆನ್ನಾಗಿ ಬಿಡ್ತಾ ಇದೆ ಕಾಯಿಗಳೆಲ್ಲ ನೋಡಿ ಎಷ್ಟು ಬಿಟ್ಟಿದೆ ನೋಡಿ ಆಗಲೇ ಇದು 3 ವರ್ಷ ಆಗಿರೋದು ಅಲ್ಲಿ ನೋಡಿ ಸರ್ ಹಲಸಿನಕಾಯಿ ಹಲಸಿನಕಾಯಿ ಹಾಂ 3 ವರ್ಷಕ್ಕೆ ಬಿಟ್ಟಿದೆ ಹಲಸಿನಕಾಯಿ ಆಮೇಲೆ ಮತ್ತು ಮೇಲ್ಗಡೆ ಎಲ್ಲ ಹಣ್ಣೆಲ್ಲ ನಾವು ಆಗಲೇ 20-30 ಹಣ್ಣು ತಿಂದಾಯಿತು ಮೇಲ್ಗಡೆ ನೋಡಿ 10-15 ಇದೆ ಮೇಲ್ಗಡೆ ಭಾಳ ರುಚಿ
ಈಗ ಸರ್ ಈಗ ಒಂದು 6 ತಿಂಗಳು 7 ತಿಂಗಳಿಂದ ಬಿಡ್ತಾ ಇದೆ ಅಷ್ಟೇನೆ ಹಾಕಿ 2.5 ವರ್ಷ 3 ವರ್ಷ ಆಯ್ತು ಅಷ್ಟೇನೆ ಚಿಕ್ಕಮರಕ್ಕೆ ಇದು 100 ಹಣ್ಣಷ್ಟು ಕಚ್ಚಿತ್ತು ಹಾ ಬಹಳ ಚೆನ್ನಾಗಿ ಪುತ್ತೂರಿಂದ ಸಸಿ ತಂದಿದ್ದಿದ್ರು ಪುತ್ತೂರದು ಮಂಗಳೂರು ಪುತ್ತೂರಿದೆ ಅಲ್ಲಿಂದ ತಂದ್ರು ಅವ್ರ ಮಾರಾಟ ಕೇಂದ್ರಕ್ಕೆ ಇಲ್ಲಿ ಮಾಡ್ಕ ಮೈಸೂರು ಬಂದಿದ್ರು ಅಲ್ಲಿಂದ ಒಂದು ಗಿಡ ತಂದು ಹಾಕಿದ್ರು ಅಷ್ಟು ಬಿಟ್ಟಿದೆ ಅದು ರುಚಿ ಎಲ್ಲ ಹೆಂಗೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಬಹಳ ಚೆನ್ನಾಗಿದೆ